ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಕುರಿತ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಲಾಗಿದ್ದು, ಯಾರೇ ತಪ್ಪು ಮಾಡಿದರೂ ಅಂಥವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಲಬುರಗಿಯಲ್ಲಿಂದು ಹೇಳಿದ್ದಾರೆ. ತನಿಖಾಧಿಕಾರಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದ್ದು, ತನಿಖೆಯನ್ನು ತೀವ್ರಗೊಳಿಸಲು ಸೂಚಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದೂ ಸಹ ಇಬ್ಬರನ್ನು ಬಂಧಿಸಲಾಗಿದೆ. ಸಿಐಡಿ ತನಿಖೆಯ ಮಧ್ಯಂತರ ವರದಿ ಆಧರಿಸಿ ಮರುಪರೀಕ್ಷೆ ಮಾಡಬೇಕೇ ಬೇಡವೇ ಎಂಬುದು ಸೇರಿದಂತೆ ಇತರ ವಿಚಾರಗಳ ಕುರಿತು ನಿರ್ಧಾರ ಮಾಡಲಾಗುವುದು ಎಂದರು. ಯುಪಿಎಸ್ಸಿ ಮಾದರಿಯಲ್ಲಿ ಪರೀಕ್ಷೆ ನಡೆಸಲು ನಿರ್ಧರಿಸಿದ್ದರೂ ಅಕ್ರಮಗಳು ನಡೆದಿರುವ ಹಿನ್ನೆಲೆಯಲ್ಲಿ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸುವ ಕುರಿತು ಚಿಂತನೆ ನಡೆದಿದೆ ಎಂದು ಹೇಳಿದರು. ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಅಬ್ಸ್ಕೌಂಡಿಂಗ್ ಇದ್ದಾರೆ, ಅವ್ರನ್ನೂ ಕೂಡ ಶೋಧನೆಯನ್ನು ಮಾಡ್ತಾ ಇದ್ದೀವಿ. ಯು ಪಿ ಎಸ್ ಸಿ ಮಾದರಿಯಲ್ಲಿ ಈ ಪರೀಕ್ಷೆ ನಡೀಬೇಕು ಅಂತೇಳಿ ನಾವೇನು ವ್ಯವಸ್ಥೆ ಮಾಡಿದ್ವಿ. ಈ ವ್ಯವಸ್ಥೆಯಲ್ಲಿ ಈ ಥರದ ಒಂದು ರೀತಿಯಲ್ಲಿ ಇದನ್ನು ಮೀರಿ, ಆ ಸೆಕ್ಯುರಿಟಿಯನ್ನು ಮೀರಿ ಈ ಥರ ಒಂದು ಕಾರ್ಯಾಚರಣೆ ಮಾಡಿ ಅದರಲ್ಲಿ ಪಾರದರ್ಶಕತೆ ಇದ್ದರೂ ಕೂಡ ಅದನ್ನು ಲೋಪವನ್ನು ಮಾಡಿ ವಾಮ ಮಾರ್ಗದಲ್ಲಿ ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಒನ್ಸ್ ಫಾರ್ ಆಲ್ ಇದನ್ನು ನಿಲ್ಲಿಸಬೇಕನ್ನುವಂಥದ್ದು ನಮ್ಮ ಚಿಂತನೆ.